ಎಲ್ಲರಿಗೂ. ಇವತ್ತು ನಾವು ಒಂದು ಹೆಲ್ದಿ ಕುಕಿಂಗ್ ಮಾಡುವ ಬ್ರೊಕೋಲಿ ಹಾಗೂ ಎಗ್ ಯೂಸ್ ಮಾಡಿ ಬ್ರೊಕೋಲಿ ಎಗ್ ಸ್ಟರ್ ಫ್ರೈ. ಇದು ನೀವು ಚಪಾತಿಗೆ ರೋಲ್ ಮಾಡಿ ತಿನ್ಬಹುದು ಅಥವಾ ಸೈಡ್ ಡಿಶ್ ತರ ಸಹ ತಿನ್ಬಹುದು. ಇದು ತುಂಬಾ ನ್ಯೂಟ್ರಿಷಿಯಸ್ ಆದಂತಹ ಒಂದು ಡಿಶ್. ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಬ್ರೊಕೋಲಿಯಲ್ಲಿ ಏನೆಲ್ಲ ನ್ಯೂಟ್ರಿಯಂಟ್ಸ್ ಉಂಟಂತ. ವೈಟಮಿನ್ ಉಂಟು, ಫೈಬರ್ ಉಂಟು, ಪ್ರೋಟೀನ್ ಉಂಟು, ಹಾಗೂ ಎಗ್ಸ್ ಅಲ್ಲಿ ಸಹ ಪ್ರೋಟೀನ್ಸ್ ಉಂಟು. ಇದೆಲ್ಲ ನ್ಯೂಟ್ರಿಯಂಟ್ಸ್ ನಮ್ಮ ಬಾಡಿಗೆ ಬೇಕಾದಂತ ನ್ಯೂಟ್ರಿಯಂಟ್ಸ್. ಸೊ ಮಿಸ್ ಮಾಡದೆ ನೀವು ಮನೆಯಲ್ಲಿ ಮಾಡಿ ನಂಗೆ ಟೇಸ್ಟ್ ಹೇಗೆ ಆಗಿದೆ ಅಂತ ಹೇಳಿ. ಹಾಗೇನೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ನಂಗೆ ಒಂದು ಲೈಕ್ ಕೊಡಿ, ಹಾಗೇನೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗಾದ್ರೆ ಬನ್ನಿ ಶುರು ಮಾಡೋಣ. ಬೇಕಾದ ಇಂಗ್ರೀಡಿಯಂಟ್ಸ್: ಒಂದು ದೊಡ್ಡ ಸೈಜ್ ಈರುಳ್ಳಿ, ಅನಿಯನ್, ಹಾಫ್ ಇಂಚ್ ಶುಂಠಿ ಜಿಂಜರ್, ಎರಡು ಮೊಟ್ಟೆ ಎಗ್ಸ್, 1 teaspoon ಚಿಲ್ಲಿ ಫ್ಲೇಕ್ಸ್, ಇದು ಒಣ ಮೆಣಸನ್ನು ಡ್ರೈ ರೋಸ್ಟ್ ಮಾಡಿ ಡ್ರೈ ಫ್ರೈ ಮಾಡಿ ಅದನ್ನು ಕ್ರಶ್ ಮಾಡಿ ಕುಟ್ಟಿ ಇಟ್ಕೊಂಡಿದ್ದೇನೆ. ಮತ್ತೆ 1/2 teaspoon ಅಷ್ಟು ಪೆಪ್ಪರ್ ಕಾರ್ನ್ಸ್, ಪೆಪ್ಪರ್ ಕ್ರಶ್ಡ್ ಕರಿಮೆಣಸನ್ನು ಕ್ರಶ್ ಮಾಡಿ ಹಾಕ್ತೇನೆ. 250 gram ಬ್ರೊಕೋಲಿ, ಇದು ಬ್ರೊಕೋಲಿಯನ್ನು ನಾವು ತುಂಡ್ ಮಾಡಿ ಸಣ್ಣಕ್ಕೆ ತುಂಡ್ ಮಾಡಿ ಇದನ್ನು 10 minutes ನಾವು ಉಪ್ಪು ನೀರಲ್ಲಿ ಹಾಕಿಡ್ಬೇಕು. ಆಗ ಏನಾದರೂ ಪೆಸ್ಟಿಸೈಡ್ಸ್ ಅಥವಾ ವರ್ಮ್ಸ್ ಇದ್ರೆ ಎಲ್ಲ ಸಾಯ್ತದೆ. ಸೊ ಇಷ್ಟೆಲ್ಲ ಇಂಗ್ರೀಡಿಯಂಟ್ಸ್ಗಳು ಬೇಕಾಗಿದೆ. ಈಗ ಇಲ್ಲಿ ಪ್ಯಾನ್ ಬಿಸಿಗಿಟ್ಟಿದ್ದೇನೆ. ಪ್ಯಾನ್ ಬಿಸಿಯಾದ ನಂತರ ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ನಂತರ ಎಣ್ಣೆ ಬಿಸಿಯಾದ ನಂತರ ಈರುಳ್ಳಿ, ಅನಿಯನ್, ಅದರ ಜೊತೆನೆ ಶುಂಠಿ ಜಿಂಜರ್ ಸಹ, ಸ್ವಲ್ಪ ಸಾಲ್ಟ್ ಉಪ್ಪು ಸೇರಿಸ್ಕೊಳ್ಳಿ. ಇದನ್ನ ನಾವೀಗ ಗೋಲ್ಡನ್ ಕಲರ್ ಬರೋ ತನಕ ಮೀಡಿಯಂ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೊಳ್ಳುವ. ಈಗ ಇಲ್ಲಿ ಅನಿಯನ್ ಕಲರ್ ಚೇಂಜ್ ಆಗಿದೆ, ಸಾಕು. ಇದರ ಜೊತೆ ನಾವು ಚಿಲ್ಲಿ ಫ್ಲೇಕ್ಸ್ ಹಾಕೊಳ್ಳುವ. ಈಗ ನಾವು ಇದಕ್ಕೆ ಕ್ಲೀನ್ ಮಾಡಿ ಇಟ್ಕೊಂಡಂತ ಬ್ರೊಕೋಲಿಯನ್ನು ಹಾಕೊಳ್ಳುವ. ಇದನ್ನೀಗ ಹೈ ಫ್ಲೇಮ್ ಅಲ್ಲಿ 1 minute ಸ್ವಲ್ಪ ಹೀಗೆ ಫ್ರೈ ಮಾಡಿ ಹೀಗೆ ನಾವು ಫ್ಲೇಮ್ ಲೋ ಅಲ್ಲಿ ಇಟ್ಕೊಂಡು ಬಾಯಿ ಮುಚ್ಚಿ 8 minutes ಇದನ್ನು ಬಿಡುವ, ಬೇಯಲಿಕ್ಕೆ ಬಿಡುವ. ಹೀಗೆ ಇಲ್ಲಿ 8 minutes ಆಗಿದೆ, ಬ್ರೊಕೋಲಿ ಆಲ್ಮೋಸ್ಟ್ ಬೆಂದಿದೆ. ಈಗೊಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು ಈ ರೀತಿ ಬ್ರೊಕೋಲಿಯನ್ನು ಸೈಡ್ಗೆ ಮಾಡ್ಕೊಳ್ಳುವ. ಈಗ ನಾವು ಮೊಟ್ಟೆ ಹಾಕೊಳ್ಳುವ ಎಗ್. ಅದರ ಜೊತೆನೆ ಸ್ವಲ್ಪ ಕ್ರಶ್ಡ್ ಪೆಪ್ಪರ್ ಪೌಡರ್, ಸಾಲ್ಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ಉಪ್ಪು ಬೇಕಿದ್ರೆ ಹಾಕೊಳ್ಳಿ, ನಾನು ಆಗ ಹಾಕೊಂಡಿದ್ದೇನೆ. ಈಗ ಫ್ಲೇಮ್ ಮೀಡಿಯಂ ಟು ಹೈ ಇಟ್ಕೊಂಡು ಇದನ್ನು ಒಳ್ಳೆ ರೀತಿ ಸ್ಟರ್ ಮಾಡಿ ಈಗ ಇದನ್ನು ಬ್ರೊಕೋಲಿ ಜೊತೆ ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾನು ಫ್ಲೇಮ್ ಮೀಡಿಯಂ ಅಲ್ಲಿ ಇಟ್ಕೊಂಡಿದ್ದೇನೆ. ಒಂದು 2 minutes ಈ ರೀತಿ ಮಿಕ್ಸ್ ಮಾಡ್ತಾ ಇರಿ, ಸ್ಟರ್ ಮಾಡಿ. ಸೊ ಅಲ್ಲಿಗೆ ನಮ್ದು ಬ್ರೊಕೋಲಿ ಎಗ್ ಸ್ಟರ್ ಫ್ರೈ ರೆಡಿ ಆಗಿದೆ, ಸರ್ವ್ ಮಾಡುವ. ಇವತ್ತಿನ ವಿಡಿಯೋ ಇಷ್ಟ ಆದರೆ ನನಗೆ ಒಂದು ಲೈಕ್ ಕೊಡಿ. ಹಾಗೆಯೇ ಹೊಸೊಬ್ರು ಯಾರಾದರೂ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.